ಇನ್ನೊಂದು ಅಂತ. ಇವತ್ತು ಈ ಪ್ರಣೀತಿ ಹುಡುಗಿ ಹೆಸರು ಕೇಳಿ ಬರ್ತಾ ಇದೆ. ಒಳ್ಳೆಯ ಹೆಣ್ಮಗಳು ವಾಕ್ಪಟು ಇದ್ದಾರೆ, ಮರಾಠಿ, ಇಂಗ್ಲೀಷ್, ಹಿಂದಿ, ಕನ್ನಡ ಸುಂದರವಾಗಿ, ಕನ್ನಡ ಗೊತ್ತಿಲ್ಲ, ನನಗೆ ಉಳಿದ ಭಾಷೆ ಚೆನ್ನಾಗಿ ಮಾತಾಡೋಂಥ ಬುದ್ಧಿವಂತರಿದ್ದಾರೆ, ಒಳ್ಳೆಯ ವೆಲ್ ರೆಡ್ ಪರ್ಸನ್ ಇದ್ದಾರೆ. ಮತ್ತು ಇವ್ರ ಮಧ್ಯದಲ್ಲಿ ಏನೋ ಒಂದು ಸಂಪರ್ಕ ಬೆಳೀತಾ ಇದೆ, ಸಂಬಂಧ ಬೆಳೀತಾ ಇದೆ, ಇವ್ರ ಮದುವೆ ಆಗ್ಬೋದು ಏನು ಅಂತ. ಇನ್ನೂ ಒಂದು ಆಗಿಲ್ಲ, ಮಾತುಕತೆ ನಡೆದವ ನಮ್ಮಂತವ್ರು ಮಾತಾಡ್ತೂ ಇರ್ತಾರೆ. ಏ ಮದುವೆ ಆತು, ಮದುವೆ ಆತು, ಮದುವೆ ಆತು. ಯಾಕೆ ದೊಡ್ಡವ್ರು ಏನೋ ಆದ ಸಹಿತ ದೊಡ್ಡ ಹೇಳಿಬಿಡೋದು ಏನೋ ಅಂತ ಕೂತ್ಕೊಂಡು ಕಾಟಿಗೆ ತೊಗೊಂಡು ಹಂಗಾದ್ರೆ ಹಿಂಗಾದ್ರು ಅಲ್ಲಿ ಹೋಗಿದ್ರು ಇಲ್ಲಿ ಹೋಗಿದ್ರೆ ಸುರುಣ. ಹಾಗೆ ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದಾರೆ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಅಂತ ಇಂಥ ವಿಷಯ ಸಿಕ್ಕರೆ ಸಾಕು, ಮುಂಜಾನೆ ಸಂಜೆ ಅದನ್ನು ತೋರಿಸು, ರೀಲ್ಸ್ ಮಾಡೋದು, ಮತ್ತೆ ಮಾಡೋದು, ಟಿಕ್ 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 ಟಿಕ್. ಈಗ ನಾವು ಅದನ್ನು ಆ ನೆಲೆಯಲ್ಲಿ ಚಿಂತನೆ ಮಾಡ್ತಾ ಇಲ್ಲ. ಇದು ಮದುವೆ ನಿಶ್ಚಿತವಾಗಿಯೂ ಆದರೆ ಭಾಳ ಒಳ್ಳೆಯದು ಅಂತ. ಯಾಕಪ್ಪ ಅಂತಂದ್ರೆ ಮೊದಲನೇದಾಗಿ ದೇಶದ ಜನಕ್ಕೆ ಸಂದೇಶ ಕೊಟ್ಟಂಗೆ ಏನಪ್ಪ ಅಂತಂದ್ರೆ ನಾವು ಜಾತ್ಯಾತೀತರ ಶಬ್ದಕ್ಕೆ ಒಂದು ಅರ್ಥ ಬರುವಂಗೆ ರಾಹುಲ್ ಗಾಂಧಿ ಅವ್ರು ನಡ್ಕೊಂಡಂಗೆ ಆಗ್ತದೆ. ಯಾಕಂದ್ರೆ ಅವ್ರು ಯಾವ ಜಾತಿ, ಅವರು ಯಾವ ನಿಮ್ಮ ಜಾತಿ ಯಾವುದಂತ ಕೇಳಿದ್ರು ಮೊನ್ನೆ ನೀವು ನೋಡಿದಿರಿ ಅದನ್ನು. ಅನುರಾಗ್ ಠಾಕೂರ್ ಈ ದೇಶದ ಒಬ್ಬ ಮಿನಿಸ್ಟರ್ ಕೇಳಿಬಿಟ್ಟ, ನಿನ್ನ ಜಾತಿ ಯಾವುದಪ್ಪ, ನೀ ಇನ್ ಮಾಡ್ಲಿಕ್ಕೊಂಡಿದ್ದಿ, ಸರ್ವೆ ಮಾಡಿಸ್ಕೊಂಡಿದ್ದಿ, ನೀನು ಹೆಸರಿನ ಅನ್ನುವಂಗ. ಭಾಳ ಸರಿ ಈ ದೇಶದ ಜಾತಿ ಮೇಲೆ, ಧರ್ಮದ ಮೇಲೆ ಟೀಕಾ ಮಾಡೋದು, ಏನ್ರಿ ಅನ್ನೋದು, ಮನುಷ್ಯ ಇನ್ವಾಂಗ್ ಮಾಡೋದು, ಹರ್ಟ್ ಮಾಡೋದು. ಅದು ನೋಡಿದಾಗ ಮನುಷ್ಯ ಅನ್ನಿಸ್ತದೆ, ಏನಪ್ಪ ಇದು ಯಾವ ದೇಶದಲ್ಲಿ ಹುಟ್ಟಿದಪ್ಪ ನಾವು ಅನ್ನೋದು. ಇದ್ರ ಸಲುವಾಗಿ ಇದನ್ನು ಹಿಂದೆ ನಮ್ಮ ಮೋದಿಯವರು ಹೊಂದಿದ್ರು, ಇದನ್ನು ನಾವು ಎಂಥ ಒಂದು ದರಿದ್ರ ದೇಶದಲ್ಲಿ ಹುಟ್ಟಿದೀವಿಪ್ಪ ಅಂತೇಳಿ. ಆನಂತರ ನಮ್ಮ ದೇಶ ಹುಟ್ಟಿದ ಶ್ರೇಷ್ಠ, ಹಾಗೆ ಮಾತಾಡ್ತಾರೆ. ಆ ಮತ್ತು ಬೇರೆ ಉಸಿರು ಬಳಿ ಅಭಿಪ್ರಾಯಗಳು ಇದ್ದೇ ಇರ್ತವೆ. ಆದರೆ ಈ ಸಂದರ್ಭದಲ್ಲಿ ಇವತ್ತು ಇವರು ಏನು ನಿಶ್ಚಿತವಾಗಿಯೂ ಈ ಪರಿಣಿತಿನ ಮದುವೆ ಆದರೆ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಮೆಸೇಜನ್ನು ಈ ದೇಶಕ್ಕೆ ಮೊದಲು ಕೊಟ್ಟಂಗೆ, ಅವ್ರ ವಿರೋಧಿಗಳಿಗೆ ಕೊಟ್ಟಂಗೆ, ಏನಪ್ಪ ಅಂದ್ರೆ ನಾನು ಈಗ ಸರ್ವೆ ಮಾಡಿಸ್ಲಿಕ್ಕೆ ಹೊಂಟಿದ್ದು ಸರಿ ಅದೋ ಇಲ್ಲವೋ ಅಂತ. ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದ್ದಾರೆ, ಯಾವ ಜಾತಿಯವರು ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ, ನಮಗೆಲ್ಲ ಗೊತ್ತಾಗಬೇಕಾಗಿದೆ. ಮತ್ತು ನಿಜವಾದ ಈ ದೇಶದ ವಾರಸುದಾರರು ಯಾರು, ಈ ದೇಶವನ್ನು ಆಳಬೇಕಾದವರು ಯಾರು, ಬಹುಸಂಖ್ಯಾತರು. ನಮ್ಮ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದಲ್ಲಿ ಯಾರು ಹೆಚ್ಚು ಮತ ಪಡಿತಾರೆ, ಯಾರು ಹೆಚ್ಚು ತಮ್ಮ ಪ್ರತಿನಿಧಿಗಳನ್ನು ಆರಿಸ್ಕೊಂಡ್ಬರ್ತಾರ, ಅವರು ಈ ದೇಶನ ಆಳ್ತಾರೆ. ಮೊದಲು ಈ ದೇಶಕ್ಕೆ ಮಧ್ಯದ ಏನಪ್ಪ ಅಂದರೆ ಇಲ್ಲಿ ಯಾರು ಹೆಚ್ಚಾದ್ರು ಅನ್ನೋದು ಸ್ವತಃ ಜನಕ್ಕೆ ಗೊತ್ತಿಲ್ಲ, ಬಹುಸಂಖ್ಯಾತ ಜನಕ್ಕೆ ಗೊತ್ತಿಲ್ಲ, ಹಿಂದೂದವ್ರಿಗೆ ಗೊತ್ತಿಲ್ಲ ನಾವು ಹೆಚ್ಚಿದ್ದೀವಿ ಅಂತೇಳಿ. ಪಾಪ ಅವ್ರು ಮುಂಜಾನೆ ಸಾಯಂಕಾಲ ದುಡಿದು ಹೆಚ್ಚಾಗ್ತದೆ, ಆವತ್ತಿನ ಪಗಾರ ತೊಗೊಂಡು ಸಂಜೆಗೆ ಮ್ಯಾಲು ಸಾರಾಯಿ ಚಟ ಹಚ್ಚಿರ್ತಾರೆ, ಅವಕ್ಕೆ ಸಿಗರೇಟ್ ಚಟನೋ ಅದು ತಂಬಾಕು ಚಟ ಹಚ್ಚಿರ್ತಾರೆ, ಅವ್ರ ಗುಡ್ಗಾ ಚಟ ಇರ್ತಾವೆ. ಪಾಪ ಗಳಿಸೋದ 100, 200, 500, ಅದರೊಳಗೆ ಒಂದು 100, 200 ರೂಪಾಯಿ ಇದಕ್ಕೆ ಖರ್ಚು ಮಾಡೋದು, ಸರಿಯಾಗಿ ಖರ್ಚು ಮಾಡೋದು ಸಾರಾಯಿ ಬೆಸ್ಟ್ ದೋಸ್ತಿ ಈ ದೇಶ ಹಾಳಾಗೋದಕ್ಕೆ. ಅದ್ರ ಜೊತೆಗೆ ಈ ಹಿಂದುಳಿದ ಜನ ಮತ್ತು ದಲಿತರು ಇನ್ನುಳಿದವರು ಎಲ್ಲರೂ ಹೆಚ್ಚು ಕಡಿಮೆ ಹಾಳಾಗೋದು ಈ ಚಟಗಳ ಕಾರಣ. ಹೀಗಾಗಿ ಅದರೊಳಗೆ ಪಾಪ ನಾವು ಎಷ್ಟು ಇದ್ದೀವಿ, ಎಷ್ಟು ಹೆಚ್ಚು ಇದ್ದೀವಿ, ಎಷ್ಟು ಕಡಿಮೆ ಇದ್ದೀವಿ ಗೊತ್ತೇ ಇಲ್ಲ, ಕಲಿದೂ ಇಲ್ಲ, ಮಧ್ಯದಲ್ಲಿ ಕಲಿದೂ ಇಲ್ಲ. ಏನೋ ಕಲಿತರು ಸೈನ್ ಮಾಡೋ ಪೂರ್ತಿಯಾಗಿ, ಹೇ ನಮ್ಮಲ್ಲಿ ಶಿಕ್ಷಿತರಾಗಿದ್ದಾರೆ ರೀ, 60%, 70%, 80% ಶಿಕ್ಷಿತರು ಏನೋ ತಮ್ಮ ಸಹಿತ ಮಾಡುವಂಥ ಹೋಗಿ ಪಾಪ ಬ್ಯಾಂಕ್ ಹೋಗಿ ಎಲ್ಲ ವ್ಯವಹಾರ ಮಾಡ್ತಾರಂತಲ್ಲ, ಪೂರ್ಣ ಜ್ಞಾನದಿಂದಲ್ಲ ನಿಂತವು. ಹೀಗಾಗಿ ಏನಾಗಿಬಿಡುತ್ತಪ್ಪ ಅಂತಂದ್ರೆ ಇದು ಸರ್ವೆ ಮಾಡ್ತಾನಂತೇಳಿ ಈ ಏನು ಬೆನ್ನಿಸಿದ್ದಾರೆ ಹೊಸ ನಾಯಕ ಕಾಂಗ್ರೆಸ್. ಈ ಹಿಂದೆ ಕಾಂಗ್ರೆಸ್ನಲ್ಲೂ ಇರಲಿಲ್ಲ ವಿಚಾರಗಳು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಅವರಾಗಿರ್ಬೋದು, ಅದರ ರಾಹುಲ್ ಈವನ್ ನಮ್ಮ ನೆಹರೂರವರು ಸಹಿತ ಈ ವಿಚಾರಗಳು ಇರಲಿಲ್ಲ. ಯಾಕೆ ಇರಲಿಲ್ಲಪ್ಪ ಅಂತಂದ್ರೆ ಎಲ್ಲರ ತಲೆಯಲ್ಲಿ ಒಂದು ಏನಪ್ಪ ಅಂದ್ರೆ ಈ ಸರ್ವೆ ಮಾಡಿಸಿದ್ರೆ ಇನ್ನೊಂದು ದೇಶ ಹೊಡೆದಿದ್ದಿ, ಜಾತಿಗಳ ಹೆಸರಲ್ಲೇ ಧರ್ಮದ ಹೆಸರಲ್ಲಿ ಒಡೆದು ಹೋಗ್ತದೆ. ಈಗಿನ ಕೂಡಿದ್ರೆ ಇವು ತಿಕ್ಕಾಟದಾರ, ಜಾತಿ ತಿಕ್ಕಾಟಿಲ್ಲ, 80-20 ಅಂತದ ಬುಲ್ಡೋಸರ್ ಇರ್ತದ, ಮತ್ತೇನೋದ ಮತ್ತು ಕಾಂಗ್ರೆಸ್ಗಳು ಜಾತಿ ರಾಜಕಾರಣ ಮಾಡ್ತಾರೆ, ಯಾರಲ್ಲಿ ಎಚ್ಚರ್ತದ್ರಪ್ಪ ಏನಂತೇಳಿ. ಉತ್ತರ ಪ್ರದೇಶದಲ್ಲೂ ಮಾಡಿದರು, ಈಗ ಬಿಹಾರದಲ್ಲಿ ಮಾಡಿದರು, ಜಾತಿ ನೆಲಗಟ್ಟಿನಲ್ಲಿ ಮಂಡಲ ನೆಲಗಟ್ಟಿನಲ್ಲಿ ಸಾಕಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ, ಜಾತಿ ಬಿಟ್ಟಿನ ವ್ಯವಹಾರ ಇಲ್ಲ ಆಗುವುದಿಲ್ಲ. ಈಗ ಅಲ್ಲ ಅದು ಏನವ್ರು ಎಷ್ಟು ಅಂತ ಹೇಳಿದ್ರೆ ಏ ಒಡೆದು ಚಿಪ್ಪಾಟಿ ಆಗ್ತದನ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ನಾವು ಹೌದು ಬೇರೆ ಜನ ಇದ್ದೀವಿ, ನಾವು ಒಕ್ಕಟ್ಟಾದ್ರೆ ನಾವು ಆಡಳಿತ ಮಾಡ್ಬೋದು, ನಾವು ಬೇಕಂತ ಆಡಳಿತ ನಡೆಸಬಹುದು ಅನ್ನೋಂಥದ್ದು ಬರ್ತದೆ. ಆ ನೆಲೆಯಲ್ಲಿ ಇವತ್ತು ಒಂದು ವೇಳೆ ರಾಹುಲ್ ಗಾಂಧಿಯವರು ಪ್ರಣೀತಿನ ಆದರೆ ಅದೊಂದು ಅವ್ರಿಗೆ ನೈತಿಕ ಬೆಂಬಲದಂಗೆ ಆಗ್ತದೆ. ಮತ್ತು ಪ್ರಣೀತಿ ಸುಶೀಲ್ ಕುಮಾರ್ ಸಿಂಧ್ಯ, ಸುಶೀಲ್ ಕುಮಾರ್ ಅವರು ಕಾಂಗ್ರೆಸ್ನ ಬೆಂಬಲಿಗರು, ಹುಟ್ಟ ಕಾಂಗ್ರೆಸ್ಗಳು, ಅದರ ಪ್ರೀತಿ ಬೆಳೆದವರು. ಹೀಗಾಗಿ ಅಲ್ಲಿ ನಿಷ್ಠೆ ಅನ್ನೋದದ. ಜೊತೆಗೆ ಕಾಂಗ್ರೆಸ್ಗೆ ಅವರು ಹಿಂದೆ ಗೃಹಮಂತ್ರಿ ಆಗಿಯೋ ಮತ್ತೇನೋ ಆಗಿಯೋ ಒಂದು ಉಪಕಾರ ಸ್ಮರಣೆಯವರಲ್ಲಿರುವುದರಿಂದಾಗಿ ಸಹಜವಾಗಿನ ಅವರ ಮಗಳನ್ನು ಅಷ್ಟ ಬದ್ಧತೆ ಇರುವುದರಿಂದ ಇವ್ರ ಬದುಕು ವೈಯಕ್ತಿಕವಾಗಿ ಒಳ್ಳೆಯದಾಗೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದ್ರೆ ಭಾರತೀಯ ಮಹಿಳೆಯರಲ್ಲಿ ಒಂದು ಏನಪ್ಪ ಅಂದ್ರೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ನೇಚರ್ ಸಹಜವಾಗಿ ಬಂದಿರ್ತದೆ.
ಗಂಡ ಎಷ್ಟೋ ಕೆಟ್ಟವನಿರಲಿ ಏನೂ ಇರಲಿ ಅವ್ನು ಹೊಂದಿಸ್ಕೊಂಡು ಹೋಗುವಂಥ ನೇಚರ್ ಇರ್ತದೆ. ಹೀಗಾಗಿ ಅವ್ರ ಬದುಕು ಒಳ್ಳೇದು ಹಾಗೂ ಎಲ್ಲ ಸಾಧ್ಯಗಳು ನೋಡಿರಿ. ಇಟಲಿಯಿಂದ ಬಂದಂಥ ಹೆಣ್ಮಗಳು ಸೋನಿ ಅವರು ರಾಜೀವ್ರ ಜೊತೆಗೆ ಇಡೀ ಬದುಕನ್ನು ಕಳೆದ್ರು. ಸ್ವತಃ ಅವರು ರಾಜೀವ್ ಗಾಂಧಿ ಹೋದ ಮೇಲೆ ಸಹಿತ ಅವರು